Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತರ್ಸಕ್ಕಾಗ್ಲಿಲ್ಲ, ಯಾವ್ದಾದ್ರೂ ಟ್ಯಾಕ್ಸಿ ತಗೊಂಡು ಹೋಗೋಣವಾ? ಹೇಗೂ ಪಾರ್ವತಿನ ಡ್ರಾಪ್ ಮಾಡಕ್ಕೆ ಆದಿ ಮನೆಗೆ ಹೋಗ್ತಿದ್ದಾನೆ. ನಮ್ಮನ್ನು ಕರಿಬಾರ್ತಾ? ಚನ್ನಿ, ಪಾರ್ವನ ಡ್ರಾಪ್ ಮಾಡೋದಕ್ಕೆ ಮನೆ ಹತ್ರ ಹೋಗ್ತಾ ಇದ್ದೀನಿ. ನೀವು ಬರೋದಾದ್ರೆ ಹೇಗಿದ್ರು ನಾವು ಮನೆಗೆ ಹೋಗ್ತಾ ಇದೀವಲ್ವಾ, ಆದಿಭಾವ ನೋಟದಲ್ಲೇ ಹೋಗಣ್ವಾ? ನೋಡಮ್ಮ ಜನನಿ, ಈ ಸಮಯದಲ್ಲಿ ನಿನ್ ಯಾವ ಆಸೆಗೂ ನಾನು ಬೇಡ ಅಂತ ಹೇಳಲ್ಲ. ನೀನ್ ಕೇಳ್ತಿದೀಯ ಅಂತ ಒಪ್ಕೋತೀನಿ, ಹೋಗೋಣ. ಬನ್ನಿ ಹೋಗೋಣ. ಅಖಿಲ, ಡ್ರೈವರ್ಗೆ ಫೋನ್ ಮಾಡಿದ್ದೆ, ನೀವಿಬ್ರು ಆದಿತ್ಯ ಜೊತೆ ಆಟೋನಲ್ಲಿ ಹೋದ್ರಿ ಅಂತ ಹೇಳ್ದ. ಈ ನೆಪದಲ್ಲಾದ್ರೂ ಅಮ್ಮ ಮಗ ಸುಸೇಂದ್ರು ಒಟ್ಟಿಗೆ ಸ್ವಲ್ಪ ಸಮಯ ಕಳೆಯೋ ಹಾಗಾಯ್ತಲ್ಲ, ತುಂಬ ಖುಷಿ ಆಗ್ತಾ ಇದೆ. ಈಗ ನಿನ್ನ ಮಗ ಸೊಸೆ ಜೊತೆ ಈ ಥರ ನೋಡೋಕ್ಕೆ ಮನಸ್ಸಿಗೆ ಎಷ್ಟು ನೆಮ್ಮದಿ ಅನಿಸ್ತದೆ ಗೊತ್ತಾ? ಆದಿತ್ಯ, ನೀವಿಬ್ರು ಹೋಗಿದ್ದು ಬೇರೆ ಬೇರೆ ಜಾಗಕ್ಕಲ್ವಾ? ಇವರು ದೇವಸ್ಥಾನಕ್ಕೆ, ಅದು ಹೇಗೆ ಒಟ್ಟಿಗೆ ಬಂದಿದ್ದು? ಅದು ಮಾವ, ನಾನು ಅತ್ತೆ ದೇವಸ್ಥಾನಕ್ಕೆ ಅಂತಾನೆ ಹೊರಟಿದ್ದು, ಆದ್ರೆ ದಾರಿ ಮಧ್ಯದಲ್ಲಿ ಇವತ್ ನನ್ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆ ಅಂತ ಅತ್ತೆಗ್ ನೆನ್ಪಾಯ್ತು. ಅದಕ್ಕೆ ನಾನೇ ಹೇಳಿದ್ದು ಇವತ್ತೇ ಹಾಸ್ಪಿಟಲ್ ಹೋಗೋಣ ಅಂತ. ಅಷ್ಟಲ್ ನೋಡಿದ್ರೆ ಆದಿ ಭವ ಮತ್ತೆ ಪಾರ್ವತಿ ಅಕ್ಕನು ಅದೇ ಹಾಸ್ಪಿಟಲ್ಗೆ ಹೊರಟಿದ್ರು. ಮಾವ, ಪಾರ್ವತಿ ಅಕ್ಕನು ಹಾಸ್ಪಿಟ್ಲಿಗೆ ಬಂದಿದ್ರು ಅಂದ ತಕ್ಷಣ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಅದು ಭಾವಂಗೆ ಮೈ ಹುಷಾರಿರ್ಲಿಲ್ವಂತೆ, ಅದಕ್ಕೆ ತೋರಿಸ್ಕೊಳ್ಳೋದಿಕ್ಕೆ ಅಂತ ಬಂದಿದ್ರು. ಈಗ ಯಾವ ನೋವನ್ನು ನೆಗ್ಲೆಕ್ಟ್ ಮಾಡೋದಿಕ್ ಆಗಲ್ಲ ಅಲ್ವಾ, ಅದಕ್ಕೆ ಔಷಧಿ ಬರ್ಸ್ಕೊಂಡು ಹೋಗೋದಕ್ಕೆ ಬಂದಿದ್ರು ಅಲ್ವಾ ಅಕ್ಕ? ನಾವು ಹಾಸ್ಪಿಟ್ಲಿಗೆ ಅವ್ರ ಜೊತೆನೆ ಹೋಗಿ ವಾಪಸ್ ಅವ್ರ ಜೊತೆಗೆ ಬರೋ ತರ ಆಯ್ತು. ನನಗಂತೂ ಹಾಸ್ಪಿಟ್ಲಿಂದ ಬರೋವರೆಗೂ ಅವರಿಬ್ರು ಬೇರೆ ಮನೇಲಿ ವಾಸ ಮಾಡ್ತಿದ್ದಾರೆ ಅನ್ನೋದೇ ಮರ್ತೋಗಿತ್ತು. ಹಾಸ್
ಹಾಸ್ಪಿಟ್ಲಿಂದ ಬಂದ್ಮೇಲೆ ಎಲ್ಲರೂ ಸೀದಾ ಅರಸನಕೋಟೆಗೆ ಬರ್ತೀವಿ ಅಂತ ಅನ್ಕೊಂಡಿದ್ದೆ. ನಾನು ಅಕ್ಕ ಇಬ್ರು ಇದೇ ಮನೆಗೆ ವಾಪಸ್ ಬರ್ತೀವಿ. ಅಕ್ಕ ನನಗೆ ಕಾಫಿ ಮಾಡಿಕೊಡ್ತಾರೆ, ಅತ್ತೆ ನಮ್ಮಿಬ್ರು ಒಂದೇ ಥರ ನೋಡ್ಕೊಳ್ತಾರೆ ಅಂತ ಫೀಲ್ ಮಾಡ್ಕೊಳ್ತಿದ್ದೆ. ಆದರೆ ನಾನು ಫೀಲ್ ಮಾಡಿದ ತಕ್ಷಣ ಎಲ್ಲ ನಿಜ ಆಗ್ಬಿಡಲ್ಲ ಅಲ್ವಾ? ನನ್ನ ಸೊಸೆನ ಅವಳ ಹೋಟೆಲಿರೋ ನನ್ನ ಮೊಮ್ಮಗನ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಬರ್ತಿಲ್ವಲ್ಲ. ಸಾಧಿಸ್ತಿದ್ದಾರೆ ಗಂಡ ಹೆಂಡತಿ ಇಬ್ರು. ಎಲ್ಲಿ ನನ್ನ ಮೊಮ್ಮಗು ಹುಟ್ಟೋವರೆಗೂ ಈ ಧರ್ಮ ಸಂಕಟ ನನಗೂ, ಆಮೇಲೆ ನನ್ನ ನನ್ನ ಮೊಮ್ಮಗೂ ಮಧ್ಯೆ ಅದು ಹೇಗೆ ಬರ್ತಾರೋ ನಾನು ನೋಡೇ ಬಿಡ್ತೀನಿ. ಪಾರು ಹೊರಣ ಕೂತ್ಕೋ.